ಗೌರ್ಮೆಂಟ್ ಜಾಬ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಲ್ಲಿ ಕಾಣ್ತಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಷನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ಎಲ್ಲ ರೀತಿಯಾದಂಥ ಜಾಬ್ ವಿಡಿಯೋಸ್ಗಳನ್ನು ನೀವು ಪಡೆಯಬಹುದು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನೋಡ್ತಿರ್ತಕ್ಕಂಥ ಪೋಸ್ಟು ಸೋಷಿಯಲ್ ಸೈಂಟಿಸ್ಟ್ ಅಂತ ಹೇಳ್ಬಿಟ್ಟು ಒಂದು ಪೋಸ್ಟ್ ಖಾಲಿ ಇದೆ. ಜಾಬ್ ಟೈಪ್ ಕಾಂಟ್ರಾಕ್ಟ್ ಬೇಸಿಸ್ಸು, ಅಂದರೆ ಕಾಂಟ್ರಾಕ್ಚುವಲ್ ಆಗಿ ತಮ್ಮನ್ನು ಆಯ್ಕೆ ಮಾಡ್ತಾರೆ. ಮತ್ತು ಪೇ ಸ್ಕೇಲು 40,000 ಪ್ರತಿ ತಿಂಗಳಿಗಿದೆ. ಕೇಳ್ತಕ್ಕಂಥ ಕ್ವಾಲಿಫಿಕೇಷನ್ ಸೋಷಿಯಲ್ ಸೈಂಟಿಸ್ಟ್, ಅಂದರೆ MSc ಅಥವಾ MSc ಆ್ಯಂಡ್ MPhil ಆಗಿರಬೇಕು. ಯಾವುದರಲ್ಲಿ ಸೋಷಿಯಲ್ ವರ್ಕ್, ಇದರಲ್ಲಿ ತಮಗೆ MSW ಅಥವಾ MPhil ಆಗಿರಬೇಕು. ಮತ್ತು MA ಹಾಗೂ MPhil ಒಂದು ಕ್ಲಿನಿಕಲ್ ಸೈಕಾಲಜಿ ಅಂತ ಇದೆ, ಅದರಲ್ಲಿ ತಾವು ವಿದ್ಯಾರ್ಹತೆ ಹೊಂದಿದರೆ ಇದಕ್ಕೆ ಅಪ್ಲೈ ಮಾಡಬಹುದು. ಇನ್ನು ಏಜ್ ಲಿಮಿಟ್ ಬಂದುಬಿಟ್ಟು 40 ವರ್ಷ ಮ್ಯಾಕ್ಸಿಮಮ್. ಸೆಲೆಕ್ಷನ್ ಪ್ರೊಸೆಸ್, ಇಂಟರ್ವ್ಯೂ ನಡೆಸಿಬಿಟ್ಟು ತಮ್ಮನ್ನು ಸೆಲೆಕ್ಟ್ ಮಾಡಲಾಗುತ್ತೆ. ಅಪ್ಲಿಕೇಶನ್ ಫೀಸ್, ಇದಕ್ಕೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀಸಲ್ಲಿ ಇರೋದಿಲ್ಲ. ಯಾವ ರೀತಿಗೆ ಅಪ್ಲೈ ಮಾಡಬೇಕಂದ್ರೆ, ತಾವು ಏನಾದರೂ ಎಲಿಜಿಬಲ್ ಆಗಿದ್ದರೆ ಈ ಒಂದು ವಿದ್ಯಾರ್ಹತೆಯನ್ನು ಹೊಂದಿಬಿಟ್ಟು ತಾವು ಇದಕ್ಕೆ ಒಂದು ಅಪ್ಲಿಕೇಶನನ್ನು ಸೆಂಡ್ ಮಾಡಬೇಕಾಗುತ್ತೆ ಇಲ್ಲಿ ಕೊಟ್ಟಿರತಕ್ಕಂಥ ಇಮೇಲ್ ಐಡಿಗೆ. ನೋಡಿ, ಇದೊಂದು ಇಮೇಲ್ ಐಡಿ, ಇದಕ್ಕೆ ತಾವು ಅಪ್ಲಿಕೇಶನನ್ನು ಸೆಂಡ್ ಮಾಡಿ. ಯಾವಾಗ ಅಂತಂದರೆ ಆನ್ ಆರ್ ಬಿಫೋರ್ 14th August 2020 ಅಂತ ಹೇಳಿದ್ದಾರೆ. ಮತ್ತು ಈ ಒಂದು ಪ್ರಿಸ್ಕ್ರೈಬ್ಡ್ ಫಾರ್ಮೆಟ್ ಏನಿದೆ, ಆ ಫಾರ್ಮೆಟು ಒಂದು ನೋಟಿಫಿಕೇಷನಲ್ಲಿದೆ. ಆ ಒಂದು ನೋಟಿಫಿಕೇಶನ್ ಲಿಂಕನ್ನು ನಾವು ನಿಮಗೆ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೇವೆ, ಅದು ನೋಡ್ಕೊಂಬಿಟ್ಟು ತಾವು ಕಳಿಸ್ಬೋದು. ಇಲ್ಲಿ ನೋಡಿ, ಇದು ಒಂದು ಇಮೇಲ್ ಕಳಿಸಿರ್ತಾರಲ್ಲ, ಅವಾಗ ತಾವು ತಮ್ಮ ರೆಸ್ಯೂಮ್ ಅಥವಾ CV ಏನಿದೆ ಅದನ್ನು ಅಲ್ಲಿ ಅಟ್ಯಾಚ್ ಮಾಡೋಕ್ಕಾಗುತ್ತೆ. ಹಾಗೆ ಕವರ್ ಲೆಟರ್ ಅಂತ ಒಂದು ಬರುತ್ತೆ, ಎಕ್ಸ್ಪ್ಲೇನಿಂಗ್ ಎಲಿಜಿಬಿಲಿಟಿ ಫಾರ್ ದ ಪೊಸಿಷನ್, ಅಂದರೆ ನೀವು ಆ ಒಂದು ಪೊಸಿಷನ್ಗೆ ಯಾಕೆ ಸೂಟೇಬಲ್ ಆಗ್ತೀರಾ, ನಿಮ್ಮ ಹತ್ರ ಏನೇನು ಸ್ಕಿಲ್ಸ್ ಇದ್ದಾವೆ, ಹಾಗೆ ಯಾವ ರೀತಿಯಾದಂಥ ಒಂದು ಕ್ವಾಲಿಫಿಕೇಷನ್ ಆಗಿದೆ, ಎಲ್ಲಿ ಮುಗಿಸಿದ್ರೆ ಅನ್ನೋದು ಒಂದು ಕವರ್ ಲೆಟರಲ್ಲಿ ಬ್ರೀಫ್ ಆಗಿ ನಿಮ್ಮ ಬಗ್ಗೆ ಹೇಳೋದಿರುತ್ತೆ. ಅದನ್ನು ತಾವು ಮೆನ್ಷನ್ ಮಾಡಿಬಿಟ್ಟು ಅಲ್ಲಿ ಅಟ್ಯಾಚ್ ಮಾಡಿ, ಇಮೇಲಲ್ಲಿ ಅಟ್ಯಾಚ್ ಮಾಡಿ ಕಳಿಸ್ಬೇಕಾಗುತ್ತೆ. ಇನ್ನು ಇಂಪಾರ್ಟೆಂಟ್ ಡೇಟ್ಸ್ ಬಂದುಬಿಟ್ಟು 31st July 2020 ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ. ಲಾಸ್ಟ್ ಡೇಟ್ ನಮಗೆ 14th August 2020 ಅಂತ ಕೊಟ್ಟಿದ್ದಾರೆ. ಈ ಒಂದು ನೋಟಿಫಿಕೇಷನ್ ಲಿಂಕ್ ನಾವು ಹೇಳಿದಾಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇವೆ, ಅದನ್ನು ನೋಡ್ಕೊಳ್ಳಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಬೇರೆಯವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.